ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದ ಓಂ ಗಣಾನ ಆನ್ವಾ ಗಣಪತಿ ಗಂ ಹವ ಮಹೇ ಕವಿಂಕವೀಣಾ ಮುಪಮ ಶ್ರಮಸ್ತಮಂ ಜ್ಯೇಷ್ಠ ರಾಜಂ ಬ್ರಹ್ಮಣ ಬ್ರಹ್ಮಣಸ್ಪತಃ ಆನಶ್ವನ್ನೋತಿ ಬಿಸಿ ದಸಾದನಂ ಓಂ ಮಹಾ ಗಣಪತಿಯೇ ನಮಃ ನೋಡಿ ಮೊದಲನೇದಾಗಿ ಕರ್ನಾಟಕ ಟಿ ವಿಯ ಎಲ್ಲ ವೀಕ್ಷಕ ಬಾಂಧವರಿಗೆ ನಿಮ್ಮ ನಮೋ ರಜದ ಗುರುಜಿ ಮಾಡುವ ನಮಸ್ಕಾರಗಳು ಮೊದಲನೇದಾಗಿ ಇಂದಿನ ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಸ್ವಿಯ ಒಂದು ಏನು ವರ್ಷ ಭವಿಷ್ಯ ಇದೆ ಅದನ್ನು ತಿಳ್ಕೊಳ್ಳೋಣ ಈಗ ಕುಂಭರಾಶಿ ನೋಡಿ ಕುಂಭರಾಶಿ ಅವರಿಗೆ ಲಗ್ನದಲ್ಲಿ ಲಗ್ನ ಲಗ್ನಾಧಿಪತಿ ಇರುವಂಥದ್ದು ಎಲ್ಲೊಂದು ಕಡೆ ಸಾಡೆ ಸಾತಿ ನಿಮಗೆ ಅರ್ಧ ಅರ್ಧ ಆಗೋಗಿದೆ ಇನ್ನು ಅರ್ಧ ಇರುವಂಥದ್ದು ಪೂರ್ಣ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಪೂರ್ಣ ವರ್ಷ ನಿಮಗೆ ಲಗ್ನದಲ್ಲಿ ಶನಿ ಇರುವಂಥದ್ದು ಇಲ್ಲೊಂದು ಕಡೆ ನೀವು ಮಾಡಿರುವಂಥ ನೋಡಿ ಎರಡನೇ ಸಾಡೆ ಸಾತಿ ಎರಡನೇ ಸರಿ ಬಂದಿರೋರಿಗೆ ಸ್ವಲ್ಪ ಜ್ಞಾನೋದಯ ಆಗುವಂಥದ್ದು ಪ್ರಾರಂಭ ಮೊದಲನೇ ಸರಿ ಯಾರಿಗೆ ಬಂದಿರುತ್ತೋ ಅವ್ರಿಗೆ ಸ್ವಲ್ಪ ಕಷ್ಟನೇ ಅಂತ ಕೂಡ ಹೇಳ್ಬೋದು ಯಾಕಂದರೆ ನೋಡಿ ಭಯಪಡೋಂಥ ಅವಶ್ಯಕತೆ ಇಲ್ಲ ಅಂದರೆ ಪರಿಹಾರಗಳನ್ನ ಮಾಡಿ ತಗೊಳ್ಳೋಂಥ ನಿರ್ಧಾರಗಳಲ್ಲಿ ತುಂಬ ವಿಶೇಷವಾದ ಕಾಳಜಿ ವಹಿಸುವಂಥದ್ದು ಆಮೇಲೆ ಹಿರಿಯರೊಂದಿಗೆ ಸಮಾಲೋಚಿಸಿ ನಂತರ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಸಮಾಲೋಚಿಸಿ ನಂತರ ನೀವು ನಿರ್ಧಾರಗಳನ್ನ ತಗೊಳ್ಳೋದು ಉತ್ತಮ ಅಂತಲೇ ಹೇಳುತ್ತೆ ಇಲ್ಲೊಂದು ಕಡೆ ಲಗ್ನದಲ್ಲಿ ಶರೀರ ಸ್ವಲ್ಪ ಅನಾನುಕೂಲತೆ ಸ್ವಲ್ಪ ಮನಸ್ಸಿಗೆ ಬೇಸರ ತರುವಂಥದ್ದು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಗೊತ್ತಿಲ್ಲದರೆ ಏನೋ ಒಂದು ಹೇಳಿರ್ತೀರ ಅದು ಬೇರೆಯವ್ರ ಮನಸ್ಸಿಗೆ ತಾಗುವಂಥದ್ದು ತಪ್ಪಾಗಿ ಕಾಣಿಸುವಂಥದ್ದು ಮತ್ತು ಎಲ್ಲ ಒಂದು ಕಡೆ ನಿಮ್ಮ ಒಂದು ಪ್ರತಿಭೆ ಅಥವಾ ಜಾಣ್ಮೆತನ ಎಲ್ಲೋ ಒಂದು ಕಡೆ ಹೋಯ್ತಾ ಅಥವಾ ಏನೋ ಮಾ ಕೆಲಸ ಕಾರ್ಯಗಳಲ್ಲಿ ಏನೋ ತಪ್ಪು ಮಾಡಿದ್ರಾ ಅನ್ನೋ ಒಂದು ಭಾವನೆ ಹೆಚ್ಚಾಗಿ ಕಾಡ್ತಾರಂಥದ್ದು ಅದರಲ್ಲಿ ಮನೋರೋಗದಲ್ಲೇ ಬಳಿ ಅಂತದ್ದು ಎಷ್ಟೋ ಎಷ್ಟೋ ಜನಕ ಇರುತ್ತೆ ನೋಡಿ ಅದರಿಂದ ಕುಂಭರಾಶಿಯರು ಅಥವಾ ಕುಂಭ ಲಗ್ನದವರು ಖಂಡಿತ ಹೆಚ್ಚಿನ ಮಟ್ಟದಲ್ಲಿ ಶನಿಯ ಒಂದು ಪ್ರಾರ್ಥನೆ ಮಾಡುವಂಥದ್ದು ಮರಿಬೇಡಿ ಅದರಲ್ಲಿ ನೋಡಿ ನಿಮಗೆ ಈಗ ತೃ ತೃತೀಯ ಸ್ಥಾನದಲ್ಲಿ ಗುರು ಇರುವಂಥದ್ದು ಮತ್ತು ನಿಮಗೆ ಚತುರ್ಥ ಭಾದ್ರೆ ಮೇ ನಂತರ ಕೂಡ ನಿಮಗೆ ಗುರುಬಲ ಕೇಂದ್ರದಲ್ಲಿ ಗುರು ಬಂದರೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಅನುಕೂಲಗಳಂತೂ ಖಂಡಿತ ಕಾಣ್ತೀರ ಆದರೂ ಮನೆ ವಿಚಾರದಲ್ಲಿ ಸ್ವಲ್ಪ ಗೊಂದಲನೆ ಇರುವಂಥದ್ದು ನಿಮಗೆ ನೋಡಿ ಈ ಕಡೆ ಶನಿ ಬಲನೂ ಇಲ್ಲ ಗುರುಬಲನೂ ಇಲ್ಲ ಈ ಕಡೆ ರಾಹುಕೇತುಗಳು ನಿಮಗೆ ತುಂಬ ತೊಂದರೆ ಮಾಡುವಂಥದ್ದು ಎಲ್ಲ ಒಂದು ಕಡೆ ಮಾಟ ಮಂತ್ರ ಪ್ರಯೋಗಗಳಿಗೆ ಒಳಗಾಗುವಂಥದ್ದು ಬಲಿಯಾಗುವಂಥದ್ದು ಬಲಿಪಶುಗಳಾಗುವಂಥದ್ದು ನೋಡಿ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ಪಂಪು ಪ್ರಯೋಗ ಅಂತೇಳಿ ಕಪ್ಪೆ ಪ್ರಯೋಗ ಅಂತ ಮಾಡ್ತಾರೆ ಈ ಪ್ರಯೋಗಗಳನ್ನು ಮಾಡಿ ಖಂಡಿತ ಅನ ಅನಾನುಕೂಲತೆ ನಾವು ನೋಡ್ತಾನೆ ಇದೀವಿ ಯಾರು ನಂಬ್ತಾರೋ ಇಲ್ವೋ ಆದರೆ ಆ ಒಂದು ಪ್ರಯೋಗಗಳಿಗೆ ಒಳಗಾಗಿರುವಂಥವ್ರಿಗೆ ಎಷ್ಟು ಕಷ್ಟಗಳು ನಷ್ಟಗಳು ಸಾವು ನೋವುಗಳು ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ವಿಶೇಷವಾಗಿ ಅದರ ದ್ವಿತೀಯ ಸ್ಥಾನದಲ್ಲಿ ಕೇತುಗಳು ಇರುವಂಥದ್ದು ಎಲ್ಲೋ ಒಂದು ಕಡೆ ಪ್ರಯೋಗಗಳಿಂದ ಸ್ವಲ್ಪ ದೂರ ಇರುವಂಥದ್ದು ಅದಕ್ಕೆ ಸಂಬಂಧಪಟ್ಟಾಗಿ ಕೆಲವೊಂದು ಪರಿಹಾರಗಳನ್ನ ಖಂಡಿತ ನೀವು ಮಾಡಿ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ನಿಮಗೆ ಗುರು ಈಗ ಚತುರ್ಥ ಬಾದಲ್ಲಿ ಹೋಗುವಂಥದ್ದು ಇಡೀ ವರ್ಷ ನಿಮಗೆ ಈ ಕಡೆ ಲಗ್ನದಲ್ಲಿ ಶನಿ ಇರುವಂಥದ್ದು ಸ್ವಲ್ಪ ಅನಾನುಕೂಲತೆ ಇದ್ದರೂ ಕೂಡ ಮೇ ನಂತರ ನಿಮಗೆ ಚತುರ್ಥ ಬಾದಲ್ಲಿ ಗುರು ಬಂದರೂ ಕೂಡ ಸ್ವಲ್ಪ ಮಟ್ಟಿಗೆ ಅನುಕೂಲ ಆದರೂ ಕೂಡ ಸ್ವಲ್ಪ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಕುಟುಂಬದವರೊಂದಿಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಇದ್ದೇ ಇರುವಂಥದ್ದು ಎಲ್ಲೊಂದು ಕಡೆ ರಾಹುಕೇತುಗಳು ಸ್ವಲ್ಪ ಅನಾನುಕೂಲತೆ ಇರೋಂಥದ್ದು ಇದ್ರ ಜೊತೆಗೆ ನಿಮಗೆ ಮತ್ತು ಫೆಬ್ರವರಿಲ್ಲೂ ಕೂಡ ನಿಮಗೆ ಸ್ವಲ್ಪ ಅನಾನುಕೂಲತೆ ಆಗುವಂಥದ್ದು ಇವಾಗ ಈಗ ಅದರಲ್ಲೂ ಕುಂಭರಾಶಿಯವರಿಗೆ ವಿಶೇಷವಾಗಿ ಹೇಳ್ತಾ ಇದ್ದೀನಿ ಫೆಬ್ರವರಿ ತಿಂಗಳಲ್ಲಿ ತುಂಬ ಕೇರ್ಫುಲ್ ಆಗಿರೋಂಥದ್ದು ತುಂಬ ಕಾಳಜಿ ವಹಿಸೋದು ಆರೋಗ್ಯ ವಿಚಾರ ಆಗಲಿ ಎಲ್ಲೋ ಒಂದು ಕಡೆ ವ್ಯಾಪಾರ ಆಗಲಿ ವ್ಯವಹಾರ ಆಗಲಿ ಉದ್ಯೋಗದಲ್ಲಾಗಲಿ ಫೆಬ್ರವರಿ ತಿಂಗಳು ತುಂಬ ನಿಮಗೆ ಏನೋ ಒಂದು ಅನಾನುಕೂಲತೆ ಇರುವಂಥ ಸಾಧ್ಯತೆ ಕೂಡ ನಾನು ಹೇಳ್ತಾ ಇದ್ದೀನಿ ಈ ಒಂದು ತಿಂಗಳಲ್ಲಿ ಖಂಡಿತ ನೀವು ಮನಸ್ಸಿಗೆ ತೊಗೊಂಡು ಆ ಒಂದು ತಿಂಗಳು ತುಂಬ ಕೇರ್ಫುಲ್ ಆಗಿರುವಂಥದ್ದು ಅದರಲ್ಲೂ ಮಾರ್ಚ್ ಏಪ್ರಿಲು ಫೆಬ್ರವರಿ ಈ ಮೂರು ತಿಂಗಳು ನಿಮಗೆ ಎಲ್ಲೋ ಒಂದು ಕಡೆ ಅನಾನುಕೂಲಕೂಲತೆ ನಾವು ಕಾಣ್ತಾ ಇದ್ದೀವಿ ಈ ತಿಂಗಳನ್ನ ತುಂಬ ಎಚ್ಚರಿಕೆಯಿಂದ ಈ ತಿಂಗಳಲ್ಲಿ ನೀವು ಒಂದು ವಾಹನ ಚಾಲನೆ ಮಾಡೋವಂಥದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ಬಂಡವಾಳ ಆಗಲಿ ಕೆಲಸ ಕಾರ್ಯಗಳಲ್ಲಿ ನೌಕರಿಯಲ್ಲಿ ಆಗಲಿ ಕೂಡ ತುಂಬ ಆಗಿ ತುಂಬ ಸೂಕ್ಷ್ಮತೆಯಿಂದ ಮಾಡೋಂಥದ್ದು ನೋಡಿ ಪರಿಹಾರ ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳು ನೀವು ಮಾಡ್ಕೊಂಡು ಹೋಗುವಂಥದ್ದು ಖಂಡಿತ ಅನುಕೂಲನೇ ಅಂತ ಹೇಳ್ಬೋದು ಆದರೆ ಈ ತಿಂಗಳಲ್ಲಿ ಅನಾನುಕೂಲತೆ ಇರುವಂಥದ್ದು ಖಂಡಿತ ಅದನ್ನು ನೀವು ತುಂಬ ಎಚ್ಚರಿಕೆ ಆಗಿರುವಂಥದ್ದು ಕೂಡ ನಾನು ಹೇಳ್ತಾ ಇದ್ದೀನಿ ನೋಡಿ ಪರಿಹಾರ ಅಂತ ಬಂದಾಗ ಶನಿ ಒಂದು ಪ್ರಾರ್ಥನೆ ಮಾಡೋಂಥದ್ದು ಪ್ರತಿದಿನ ಅಂದರೆ ಪ್ರತಿ ಮ ಶನಿವಾರದ್ದು ಹನುಮನ ದೇವಸ್ಥಾನಕ್ಕೆ ಹೋಗುವಂಥದ್ದು ಸಿಂಧೂರ ಕೊಡುವಂಥದ್ದು ದೇವ್ರಿಗೆ ಹಚ್ಚಿರುವಂಥ ಸಿಂಧೂರ ನೀವು ಬೇರೆ ರೀತಿಯಲ್ಲಿ ಈಸ್ಕೊಂಬಂದು ಅದನ್ನು ಪ್ರತಿನಿತ್ಯ ನೀವು ಹಣೆಗೆ ಧಾರಣೆ ಮಾಡೋಂಥದ್ದು ಮತ್ತು ಪೂಜೆಗಳು ಮಾಡೋಂಥದ್ದು ಪಂಚಫಲ ಕೊಡುವಂಥದ್ದು ಕಪ್ಪು ವಸ್ತ್ರ ಕಪ್ಪೇಳು ಮತ್ತು ವಯಸ್ಸಾಗಿರೋ ವಯೋವೃದ್ಧರಿಗೆ ಖಂಡಿತ ಅದು ಅಪ್ಪ ಅಂದರೆ ಅಂಗವಿಕಲರಿಗೆ ನೀವು ಕೊಡುವಂಥದ್ದು ಏನಾದರೂ ಒಂದು ವಸ್ತುಗಳು ಕೊಡೋದು ಚಪ್ಪಲಿಗಳು ಕೊಡಿಸುವಂಥದ್ದು ಹೀಗೆ ಹಲವಾರು ರೀತಿಯಲ್ಲಿ ಅನುಕೂಲ ಮಾಡೋದು ಮತ್ತೆ ಪ್ರಾಣಿಗಳಿಗೆ ನೀವು ಧಾನ್ಯಗಳು ಹಾಕುವಂಥದ್ದು ಹೀಗೆ ಹಲವಾರು ರೀತಿಯಲ್ಲಿ ಪರಿಹಾರ ಮಾಡ್ಕೊಳ್ಳಿ ಖಂಡಿತ ನಿಮ್ಗೆ ಅನುಕೂಲನೇ ಆಗುತ್ತದ್ದು ಏನು ಗುರುಗಳೇ ಯಾವಾಗೂ ಈ ಥರ ಪರಿಹಾರ ಮಾಡ್ಕೊತಾರೆ ಇರಬೇಕಾದ್ರೆ ಖಂಡಿತ ಇಲ್ಲ ನೋಡಿ ವಾರಕ್ಕೊಂದ್ಸರಿ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಶನಿವಾರದೋಗಿ ಮತ್ತೆ ಧಾನ್ಯಗಳು ಏನಾಗ್ತೀರ ಅವಾಗ ಶನಿವಾರದ ಮಾತ್ರ ಹಾಕಿ ಅವತ್ತೊಂದು ಅರ್ಧ ಗಂಟೆ ನಿಂದು ಬಿಡುವು ಮಾಡಿಕೊಂಡು ಖಂಡಿತ ಈ ಪರಿಹಾರ ಮಾಡಿ ನಿಮ್ಗೆ ಇರುವಂತಹ ತೊಂದರೆಗಳೆಲ್ಲ ತಕ್ಕ ಮಟ್ಟಿಗೆ ತುಂಬಾ ಹೆಚ್ಚಿನ ಮಟ್ಟದ ತೊಂದರೆ ಅನುಕೂಲ ಆಗದೇ ಇದ್ರು ಕೂಡ ಬಂದ್ ಬರುವಂಥ ತೊಂದರೆಗಳಿಂದ ನಿವಾರಣೆ ಆಗ್ತೀರ ಅದು ನೋಡಿ ಈ ಕಡೆ ನಿಮಗೆ ಗುರು ನವಗ್ರಹಗಳು ಎಲ್ಲ ಗ್ರಹಗಳು ಸ್ವಲ್ಪ ಅನಾನುಕೂಲತೆ ಅಂತಲೇ ಹೇಳ್ಬೋದು

ಮಾ ಏಪ್ರಿಲ್ ಮೇ ಜೂನ್ ಜುಲೈಯಲ್ಲಿ ಸ್ವಲ್ಪ ಅನುಕೂಲಗಳನ್ನ ನೀವು ಕಾಣ್ತೀರ ಆದರೆ ನವಗ್ರಹಗಳು ಸ್ವಲ್ಪ ದೋಷ ಇರೋದ್ರಿಂದ ಪ್ರತಿನಿತ್ಯ ನವಗ್ರಹ ಶಾಂತಿ ಮಂತ್ರ ಹೇಳಿ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯಚ ಗುರು ಶುಕ್ರ ಶನಿ ಚ ರಾಹುವೆ ಕೇತುವೆ ನಮ್ಮ ಅಂತ ಹೇಳ್ಕೊಳ್ಳುವಂಥದ್ದು ಮಾಡಿ ಪ್ರತಿನಿತ್ಯ ಹೇಳಿ ನೀಲಾ ನೀಲಾಂಜನಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಮ್ ನಮಾಮಿ ಶನಿಶ್ಚರ ನೋಡಿ ಈ ಮಂತ್ರ ಹೇಳೋದ್ರಿಂದ ಕೂಡ ನಿಮ್ಗೆ ಅನುಕೂಲ ಆಗುವಂಥದ್ದು ಅಥವಾ ಜೊತೆಗೆ ಹನುಮಾನ ಚಾಲಿಸ ಹನುಮಾನ್ ಚಾಲಿಸ ಹೇಳಿ ಜಯ ಹನುಮಾನ್ ಜ್ಞಾನ ಗುಣ ಸಾಗರ ಜಯ ಕಪಿ ತಿಹುಲೋಕ ಉಜಾಗರ ರಾಮದೂತ ಅತುಲಿತ ಬಲದಂ ಅಂಜನೆ ಪುತ್ರ ಪವನ ನೋಡಿ ಇದನ್ನು ಹೇಳೋದ್ರಿಂದ ಕೂಡ ನಿಮಗೆ ಎಷ್ಟೋ ದೋಷಗಳು ನಿವಾರಣೆ ಆಗುವಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ ನೋಡಿ ಹೇಳಿರುವಂಥ ಪರಿಹಾರಗಳು ಮಾಡಿಕೊಳ್ಳಿ ಖಂಡಿತ ಕುಂಭರಾಶಿಯವರಿಗೆ ನೋಡಿ ಹನ್ನೆರಡು ರಾಶಿಯಲ್ಲಿ ತುಂಬ ಹೆಚ್ಚಿನ ಮಟ್ಟದಲ್ಲಿ ಅನಾನುಕೂಲತೆ ಅಂದರೆ ಸ್ವಲ್ಪ ಕುಂಭರಾಶಿಯವರಿಗೆ ಇರುವಂಥದ್ದು ಕಾಣ್ತಾ ಇದೆ ಹಾಗಾಗಿ ಪರಿಹಾರಗಳನ್ನು ಮಾಡಿ ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು